ಅವರ ಒಂದು ಬಜೆಟ್ ಅಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನನಗೆ ಅನಿಸಿರುವಂತ ಒಂದು ವಿಚಾರ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಆಗುತ್ತೆ ಅನ್ನುವಂತ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ಒಂದು ಸುದ್ದಿ ಆಗಿರ್ಬೋದು, ಅಥವಾ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನುವಂಥ ಸುದ್ದಿ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂತ ಒಂದು ವಿಚಾರ. ನಾನು ಇವತ್ತು ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶದ ಜನರ ಒಂದು ಮೂಡ್ ಏನು ಅನ್ನೋದನ್ನ ಆಲ್ರೆಡಿ ಇವತ್ತು ಮೋದಿಯವರು ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕು ಅನ್ನುವಂತ ಒಂದು ವಿಚಾರ ಜನಗಳ ಮನಸ್ಸಲ್ಲಿ ಇದೆ ಅನ್ನುವಂತ ಆ ಭಾವನೆಗಳಿಗೆ ಭಾರತೀಯ ಜನತಾ ಪಕ್ಷ ಬಯಸಿದ್ರೆ ನನ್ನ ಜೊತೆಯಲ್ಲಿ ಅವರು ಅಲೈನ್ಸ್ ಮಾಡಿಕೊಳ್ಳೋದಕ್ಕೆ ಅವ್ರಿಗೇನಾದ್ರೂ ಇಷ್ಟ ಇದ್ದು ಅವ್ರು ಮುಂದಾದ್ರೆ ಮಾತ್ರ ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಮೊದಲಿಂದ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಾದ ಪ್ರಶ್ನೆನೇ ಇಲ್ಲ, ಮತ್ತು ಜನಾರ್ದನ್ ರೆಡ್ಡಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗುವುದು ಆ ಪ್ರಶ್ನೆನೇ ಉದ್ಭವ ಆಗುತ್ತೆ. ಅದು ನೋಡೋಣ, ಅದು ಆ ಸಂದರ್ಭ ಬಂದಾಗ ಹೇಳ್ತೀವಿ. ಓಕೆ, ಅವರ ಒಂದು ಬಜೆಟ್ ಅಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನನಗೆ ಅನಿಸಿರುವಂತ ಒಂದು ವಿಚಾರ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಆಗುತ್ತೆ ಅನ್ನುವಂತ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ಒಂದು ಸುದ್ದಿ ಆಗಿರ್ಬೋದು, ಅಥವಾ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನುವಂತ ಸುದ್ದಿ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂತ ಒಂದು ವಿಚಾರ. ನಾನು ಇವತ್ತು ಮೊದಲಿಂದ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶದ ಜನರ ಒಂದು ಮೂಡ್ ಏನು ಅನ್ನೋದನ್ನ ಆಲ್ರೆಡಿ ಇವತ್ತು ಮೋದಿಯವರು ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕು ಅನ್ನುವಂತ ಒಂದು ವಿಚಾರ ಜನಗಳ ಮನಸ್ಸಲ್ಲಿ ಇದೆ ಅನ್ನುವಂತ ಆ ಭಾವನೆಗಳಿಗೆ ಭಾರತೀಯ ಜನತಾ ಪಕ್ಷ ಬಯಸಿದ್ರೆ ನನ್ನ ಜೊತೆಯಲ್ಲಿ ಅವರು ಅಲೈನ್ಸ್ ಮಾಡಿಕೊಳ್ಳೋದಕ್ಕೆ ಅವ್ರಿಗೇನಾದ್ರೂ ಇಷ್ಟ ಇದ್ದು ಅವ್ರು ಮುಂದಾದ್ರೆ ಮಾತ್ರ ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಮೊದಲಿಂದ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಾದ ಪ್ರಶ್ನೆನೇ ಇಲ್ಲ, ಮತ್ತು ಜನಾರ್ದನ್ ರೆಡ್ಡಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗುವುದು ಆ ಪ್ರಶ್ನೆನೇ ಉದ್ಭವ ಆಗುತ್ತೆ. ಅದು ನೋಡೋಣ, ಅದು ಆ ಸಂದರ್ಭ ಬಂದಾಗ ಹೇಳ್ತೀನಿ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.